ಆದಿಯೋಗಿ ಮಾನವ ವ್ಯವಸ್ಥೆಯನ್ನು ಹೇಗೆ ಮಾಡಲಾಗಿದೆ ಅನ್ನೋ ಮೂಲಭೂತ ಕಾರ್ಯವಿಧಾನವನ್ನು ಹೇಳಿಕೊಟ್ಟಾಗ ನಾವು ಮಾನವ ವ್ಯವಸ್ಥೆ ಅಂದಾಗ ಕೇವಲ ನಿಮ್ಮ ಕಿಡ್ನಿ ಲಿವರ್ ಇವುಗಳ ಬಗ್ಗೆ ಮಾತಾಡ್ತಿಲ್ಲ ಮೂಲಭೂತ ಮಾನವ ವ್ಯವಸ್ಥೆ ಅದು ಒಳಗಿನಿಂದ ಹೇಗೆ ಸೃಷ್ಟಿಸಲ್ಪಟ್ಟಿದೆ ಅದು ಹೇಗೆ ಅಭಿವ್ಯಕ್ತವಾಗುತ್ತೆ ಹೇಗೆ ಕೆಲಸ ಮಾಡುತ್ತೆ ಅದರ ಬಗ್ಗೆ ನಾವೇನ್ ಮಾಡಬಹುದು ಆರೋಗ್ಯವಂತ ಮತ್ತು ಪರಿಪೂರ್ಣವಾಗಿ ಜೀವಿಸುವುದು ಒಂದು ವಿಷಯ ಇನ್ನೊಂದು ಜೀವನದ ಅತೀಂದ್ರಿಯ ಆಯಾಮಗಳನ್ನು ಪರಿಶೋಧಿಸೋದಕ್ಕೆ ಮತ್ತು ಜ್ಞಾನವನ್ನು ಗ್ರಹಿಸೋದಿಕ್ಕೆ ಅದನ್ನು ಒಂದು ಸಾಧನವನ್ನಾಗಿಸೋದು ಇದನ್ನು ಅವನು ಏಳು ಬೇರೆ ಬೇರೆ ವಿಧಾನಗಳಲ್ಲಿ ಕಲಿಸಿದ ಅದನ್ನು ಏಳಾಗಿ ವಿಂಗಡಿಸಿದ ಇದರಿಂದಲೇ ಏಳು ಚಕ್ರ ಇತ್ಯಾದಿ ತಪ್ಪು ಕಲ್ಪನೆಯೆಲ್ಲ ಬಂದಿರೋದು ಅವನು ಅದನ್ನು ಏಳಾಗಿ ವಿಂಗಡಿಸಿದ ಕಲಿಸಬಹುದಾದ ಏಳು ಮೂಲಭೂತ ವಿಭಾಗಗಳು ಅದರಿಂದ ಯೋಗದ ಏಳು ಪರಂಪರೆಗಳು ಆರಂಭವಾದವು ಆದರೆ ದಿನ ಕಳೆದ ಹಾಗೆ ವರ್ಷ ಶತಮಾನ ಸಹಸ್ರಮಾನಗಳು ಉರುಳಿದ ಹಾಗೆ ಹಲವಾರು ಕವಲುಗಳಾದವು ಆ ಸಮಯದಲ್ಲಿ ಯೋಗದ ಸಾವಿರದ ಎಂಟುನೂರು ವಿಶಿಷ್ಟ ಮಾರ್ಗಗಳು ಭಾರತದಲ್ಲಿ ಸ್ಥಾಪಿಸಲ್ಪಟ್ಟವು ಅಂತ ಹೇಳ್ತಾರೆ ಸುಮಾರು ಮೂರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿಗಳು ಬಂದ್ರು ಅವರು ಬಂದಾಗ ಇವೆಲ್ಲವನ್ನೂ ಯೋಗಸೂತ್ರಗಳಲ್ಲಿ ಸಂಯೋಜಿಸಲು ಪ್ರಯತ್ನಿಸಿದರು ಅವರು ಈ ಸಾವಿರದ ಎಂಟುನೂರು ವಿವಿಧ ರೀತಿಯ ಯೋಗಗಳನ್ನು ಸುಮಾರು ಇನ್ನೂರು ಯೋಗಸೂತ್ರಗಳಲ್ಲಿ ಸಂಯೋಜಿಸಿ ಅದನ್ನು ಅಷ್ಟಾಂಗ ಯೋಗವನ್ನಾಗಿ ಮಾಡಿದರು ಯೋಗದ ಎಂಟು ಅಂಗಗಳು ಎಲ್ಲವೂ ಈ ಎಂಟು ಅಂಗಗಳ ಅಡಿಯಲ್ಲಿ ಬರುತ್ತೆ ಅಂದಿನಿಂದ ಅವರನ್ನು ಆಧುನಿಕ ಯೋಗದ ಜನಕ ಅಂತ ಪರಿಗಣಿಸಲಾಯಿತು ಆಧುನಿಕ ಯೋಗ ಭಾರತದಲ್ಲಿ ಆಧುನಿಕ ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಆಯ್ತಾ ಯೋಗ ಆಧುನಿಕ ಅನ್ನೋ ಪದವನ್ನು ಆ ಸಮಯದಲ್ಲೇ ಬಳಸಲಾಗಿತ್ತು ಅವರು ಪತಂಜಲಿಯನ್ನ ನವೀನ ಯೋಗದ ಅಂದರೆ ಆಧುನಿಕ ಯೋಗದ ಜನಕ ಅಂದರು ಆದರೆ ನಾವು ಇವತ್ತಿಗೂ ಮೂರು ಸಾವಿರ ವರ್ಷಗಳ ನಂತರನೂ ಅದೇ ಪದ ಬಳಸ್ತಿದ್ದೀವಿ ಯಾಕಂದರೆ ಪತಂಜಲಿ ಹೊಸದನ್ನೇನೂ ಕಂಡುಹಿಡಿಯಲಿಲ್ಲ ಅವರು ಸಂಯೋಜಿಸಿದ್ರು ಅಷ್ಟೆ ಯೋಗ ಬಹಳ ಕವಲುಗಳಾಗಿ ಅನೇಕ ವಿಭಾಗಗಳಾಗಿ ಒಡೆದಿತ್ತು ಅವರು ಅದನ್ನೆಲ್ಲ ಒಂದೇ ಸೂರ್ನಡಿ ತಂದರು